ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ನಟಿ ಅಂಜಲಿ ಅವರು 90ರ ದಶಕದಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವರು. ಹಿರಿಯ ನಟ ಹಾಗೂ ನಿರ್ದೇಶಕ ಕಾಶಿನಾಥ್ರವರ ಸಿನಿಮಾಗಳಲ್ಲಿ ಇವರು ಅಭಿನಯಿಸಿರ್ತಾರೆ. ಹುಂಡು ಹೋದ, ಕೊಂಡು ಹೋದ, ನೀನು ನಕ್ಕರೆ, ಆಲು ಸಕ್ಕರೆ, ಅನಂತನಾವ್ ಅಂತರ, ಈ ಸಿನಿಮಾಗಳಲ್ಲಿ ನಟಿ ಅಂಜಲಿಯವರನ್ನ ನೀವು ನೋಡೇ ಇರ್ತೀರಾ. ನಟಿ ಅಂಜಲಿಯವರು ಹುಟ್ಟಿದ್ದು ಕನಕಪುರದಲ್ಲಿ 1979 ಮೇ 22. ಇವರ ಹೆಸರು, ಮೊದಲನೇ ಹೆಸರು ಶಾಂತ. ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಮೇಲೆ ಇವರು ಅಂಜಲಿ ಅಂತ ಇವರಿಗೆ ಕಾಶಿನಾಥ್ರವರು ಹೆಸರನ್ನ ಇಟ್ಟರು. ಇನ್ನು ನಟಿ ಅಂಜಲಿಯವರು ಹಲವು ದೊಡ್ಡ ದೊಡ್ಡ ಸ್ಟಾರ್ ನಟರುಗಳ ಜೊತೆ, ವಿಷ್ಣುವರ್ಧನ್, ಅನಂತ್ ನಾಗ್, ಅಂಬರೀಷ್, ಹೀಗೆ ಹಲವು ದೊಡ್ಡ ದೊಡ್ಡ ಸ್ಟಾರ್ ನಟರುಗಳ ಜೊತೆ ಅಭಿನಯಿಸಿರ್ತಾರೆ, ಸ್ಕ್ರೀನ್ ಶೇರ್ ಮಾಡಿಕೊಂಡಿರ್ತಾರೆ. 90ರ ದಶಕದಲ್ಲಿ ಹಿರಿಯ ನಟಿ ಲೀಲಾವತಿ ಅವರ ಜೊತೆ ಕೂಡ ಇವರು ಅಭಿನಯಿಸಿರ್ತಾರೆ. ಲೀಲಾವತಿ ಹಾಗೂ ವಿನೋದ್ ರಾಜ್ರವರು ಊರಿಂದ ಆಚೆ ಇರುವ ಕಾರಣ ಎಲ್ಲ ನಟ ನಟಿಯರು ಅವರನ್ನ ಭೇಟಿ ಮಾಡಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿರ್ತಾರೆ. ಅಂತಹದ್ದೇ ಒಂದು ಕೆಲಸವನ್ನ ಈಗ ಅಂಜಲಿಯವರು ಕೂಡ ಮಾಡಿರ್ತಾರೆ. ಅಂಜಲಿಯವರು ನಟಿಯಾಗೂ ಅಂಜಲಿಯವರು ಲೀಲಾವತಿ ಅಮ್ಮ ಹಾಗೂ ವಿನೋದ್ ರಾಜ್ರವರನ್ನ ಭೇಟಿ ಮಾಡಿ ಅವರ ತೋಟದಲ್ಲಿ ತೆಗೆದುಕೊಂಡಂತಹ ಪಿಕ್ಸ್ಗಳನ್ನ ಈಗ ಶೇರ್ ಮಾಡಿ ಐ ಲವ್ ಯು ಸೋ ಮಚ್ ಅಮ್ಮ ಹಾಗೂ ವಿನೋದ್ ರಾಜ್ ಅಂತ ಬರೆದುಕೊಂಡಿದ್ದಾರೆ. ನಟಿ ಅಂಜಲಿಯವರು 1998 ಸುಧಾಕರ್ ಅವರನ್ನ ಮದುವೆ ಆಗಿ ನಟನೆಯಿಂದ ದೂರ ಉಳಿದಿದ್ರು. ದುಬೈನಲ್ಲಿ ವಾಸ ಇದ್ರು. ಪತಿಯೊಡನೆ ಇವರಿಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ. ಈಗ ಸದ್ಯಕ್ಕೆ ನೇತ್ರಾವತಿ ಉದಯವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ನೇತ್ರಾವತಿ ಹಾಗೂ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರಾಮಚಾರಿ ಧಾರಾವಾಹಿಯಲ್ಲೇ ಇವರ ನಟನೆಯನ್ನ ನೀವು ನೋಡಬಹುದು. ಅಂಜಲಿಯವರು ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.